ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳಿದ್ರೆ ಬಿಬಿಎಂಪಿ ಆಯುಕ್ತರು ಇವತ್ತು ನಾಳೆ ಅಂತ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಪ್ರತಿ ಬಾರಿ ಹೈಕೋರ್ಟ್ ಚಾಟಿ ಬೀಸಿದಾಗಲೂ ಕೂಡ ಒಂದೊಂದು ಡೆಡ್ಲೈನ್ ಅನ್ನು ಕೊಡ್ತಾರೆ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದಾಗಲೇ ಇವತ್ತು ನಾಳೆ ಅಂತ ಮತ್ತೊಂದಿಷ್ಟು ಡೇಟ್ಸ್ ಅನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಇದೇ ಸಲುವಾಗಿ ನಿನ್ನೆ ಕೂಡ ಮತ್ತೆ 3 ದಿನಗಳ ಕಾಲವನ್ನ ಹವಾಮಾನದ ಮೇಲೆ ದೂರ ಬಿಟ್ಟು ಕಮಿಷನರ್ ಈಗ ಡೆಡ್ಲೈನ್ ಅನ್ನು ಕೊಟ್ಟಿರುವಂತದ್ದು ಬಟ್ ಅಷ್ಟರ ಒಳಗಡೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೆಂಗಳೂರಿನ ರಸ್ತೆಗಳ ಅವಸ್ಥೆ ಯಾವ ತರ ಇದೆ ಅನ್ನೋದನ್ನ ನ್ಯೂಸ್ ಫಸ್ಟ್ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿ ತೋರಿಸುವಂತಹ ಕೆಲಸ ಮಾಡಿತ್ತು ಅದೇ ತರ ಇವತ್ತು ಕೂಡ ನಾವು ಜಾಲಹಳ್ಳಿ ಕ್ರಾಸ್ ಅಲ್ಲಿ ಇರುವಂತಹ ಎಚ್ಎಂಟಿ ಮೈನ್ ರೋಡ್ ನ ರಸ್ತೆಯ ಚಿತ್ರಣ ಯಾವ ತರ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ ಸದ್ಯ ನೀವೀಗ ನೋಡ್ತಾ ಇರುವಂತದ್ದು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಮತ್ತೆ ಎಚ್ಎಂಟಿ ಸ್ಕೂಲ್ ಇವುಗಳ ಮಧ್ಯೆ ಇರುವಂತಹ ರಸ್ತೆ ಇದು ಇಲ್ಲಿ ಸಾಕಷ್ಟು ಜನ ದೊಡ್ಡವರು ಓಡಾಡುವಂತಹ ರಸ್ತೆ ಜೊತೆಗೆ ಚಿಕ್ಕ ಮಕ್ಕಳು ಓಡಾಡುವಂತಹ ರಸ್ತೆ ಈ ರಸ್ತೆಯ ಅವಸ್ಥೆ ಯಾವ ತರ ಇದೆ ಅಂದ್ರೆ ಇಲ್ಲಿ ಬೆಳಗಾದ್ರೆ ಸಾಕು ಇಲ್ಲೇ ಬಂದು ಬಿಬಿಎಂಪಿ ಪೌರ ಕಾರ್ಮಿಕರು ಯಾರೋ ಅವರೇ ಬಂದು ಇಲ್ಲಿ ಕ್ಲೀನ್ ಮಾಡುವಂತಹ ಸಿಚುವೇಶನ್ ಇದೆ ಆ ಕ್ಲೀನ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಡಸ್ಟ್ ಗಳು ಬಂದು ಅಲ್ಲಿ ಡಸ್ಟ್ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಯೂ ಕೂಡ ಇಲ್ಲಿರುವಂತಹ ನಿವಾಸಿಗಳಿಗಿದೆ ಕೇವಲ ಡಸ್ಟ್ ಇನ್ಫೆಕ್ಷನ್ ಒಂದೇ ಅಲ್ಲ ರಸ್ತೆ ಗುಂಡಿಯಿಂದ ರಸ್ತೆಯ ಮೇಲೆ ಗಾಡಿಗಳು ಡ್ಯಾನ್ಸ್ ಮಾಡಿಕೊಂಡು ಹೋಗುವಂತಹ ಸಿಚುವೇಶನ್ ಇರೋದ್ರಿಂದ ಆಗಾಗ ಈ ಬೈಕ್ಗಳು ಕಾರ್ಗಳು ಗ್ಯಾರೇಜ್ಗೆ ಹೋಗುವಂತಹ ಸಿಚುವೇಶನ್ ಕೂಡ ಇದೆ ನೋಡ್ಲಿಕ್ಕೆ ಇಷ್ಟು ಚಿಕ್ಕ ಗುಂಡಿಯ ಅಂತ ಅನ್ನಿಸಬಹುದು ಬಟ್ ಇದೇ ಗುಂಡಿ ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಫ್ಲಡ್ ಆಗಿ ಇಲ್ಲೆಲ್ಲ ಕೂಡ ನೀರು ತುಂಬಿಕೊಂಡು ಕೆಸರು ತುಂಬಿಕೊಂಡು ಎಷ್ಟೋ ಜನ ಬಿದ್ದು ಹೋಗಿರುವಂತಹ ಸಿಚುವೇಶನ್ ಕೂಡ ಇದೆ ಎಷ್ಟೋ ಜನ ಗಾಯಗೊಂಡು ಆಸ್ಪತ್ರೆಗೆ ಹೋಗಿರುವಂತಹ ಸಂದರ್ಭ ಕೂಡ ಇಲ್ಲಿ ಇತ್ತು ಇನ್ನು ಇದೇ ವಿಚಾರವಾಗಿ ಈ ರಸ್ತೆಯ ಅವಸ್ಥೆ ಬಗ್ಗೆ ಈ ರಸ್ತೆಯ ಸಮಸ್ಯೆಯಿಂದ ನಿತ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತಹ ಇಲ್ಲಿನ ನಿವಾಸಿಗಳು ಕೂಡ ನ್ಯೂಸ್ ಫಸ್ಟ್ ಜೊತೆಗೆ ಇದ್ದಾರೆ ಅವ್ರನ್ನ ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಅಮ್ಮ ಹೇಳಿ ನಿಮಗೆ ಯಾವ ತರಹ ಸಮಸ್ಯೆ ಆಗ್ತಾ ಇದೆ ರಸ್ತೆ ಗುಂಡಿಯಿಂದ ಸೀನಿಯರ್ ಸಿಟಿಜನ್ಸ್ ನಾವು ಹೊರಗಡೆ ಹೋಗೋ ಹಂಗೆ ಇಲ್ಲ ಆ ಥರ ಆಗಿಬಿಟ್ಟಿದೆ ರೋಡಲ್ಲೆಲ್ಲ ಟ್ರಾಫಿಕ್ ಜಾಮ್ ಇರುತ್ತೆ ಹಿಂದೆ ಹೋಗಲ್ಲ ಮುಂದಕ್ಕೆ ಹೋಗೋಲ್ಲ ಗುಂಡಿ ಸಿಕ್ಬಿಡುತ್ತೆ ಎದುರುಗಡೆ ಆ ಗುಂಡಿಯಲ್ಲಿ ಹೋಗಲೇಬೇಕಾಗ್ತದೆ ಗುಂಡಿಯಲ್ಲಿ ಹೋದರೆ ಈ ಸೀನಿಯರ್ ಸಿಟಿಜನ್ ಗತಿ ಏನಾಗಬೇಕು ಡ್ರೈವ್ ಮಾಡೋರ ಗತಿ ಏನಾಗಬೇಕು ಅವ್ರ ಫ್ಯಾಮಿಲಿ ಹೆಂಗೆ ಸಾಕಬೇಕು ತುಂಬ ಅವಸ್ಥೆ ಇದೆ ಅಂದರೆ ಕಷ್ಟ ಇದೆ ಬಿ ಬಿ ಎಂ ಪಿ ಅವರು ಕಣ್ಣು ತೆಗೆದು ನೋಡಬೇಕು ಸೈಲೆಂಟ್ ಆಗಿದ್ದರೆ ಈ ಕೆಲಸ ಆಗೋದಿಲ್ಲ ಅವರು ಕಣ್ಣು ತೆಗೆದು ನೋಡಿಬಿಟ್ಟು ಸಮಸ್ಯೆ ನೋಡಲಿ ವೆಹಿಕಲ್ಸ್ ನೋಡಿ ಅಲ್ಲಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಹೋಗ್ತವೆ ಯಾವುದು ನೆಟ್ಟಿಗೆ ಹೋಗಲ್ಲ ಜೀ ಅಂತ ಹೋಗ್ಬೇಕು ವೆಹಿಕಲ್ಸು ಆ ಥರ ಎಲ್ಲಿ ಹೋಗ್ತದೆ ನೋಡಿ ಎಷ್ಟೊಂದು ಗುಣಿಗಳಿದೆ ಇಲ್ಲೇ ಬಂದು ನೋಡಿ ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಎಷ್ಟೊಂದು ಜನಕ್ಕೆ ಫ್ರ್ಯಾಕ್ಚರ್ ಆಗಿ ಹಾಸ್ಪಿಟ್ಲಿಗೆ ಸೇರಿದ್ದಾರೆ ಆಪ್ರೇಷನ್ಗಳಾಗಿದೆ ದೊಡ್ಡವ್ರಿಗೆ ಆಪ್ರೇಷನ್ ಆದರೆ ಶುಗರ್ ಇರುತ್ತೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಹೀಲ್ ಆಗೋಕ್ಕೆ ಇದು ತುಂಬ ಕಷ್ಟ ಆಗ್ತಾ ಇದೆ ದಯವಿಟ್ಟು ಇದನ್ನು ಕಣ್ಣು ತೆಗೆದು ನೋಡಿ ಹೈಕೋರ್ಟ್ನವರು ನಿಮ್ಗೆ ಸುಪ್ರೀಂ ಕೋರ್ಟ್ನವರು ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡಿ ರೋಡ್ ಸರಿ ಮಾಡಿ ದಯವಿಟ್ಟು ಸರಿ ಮಾಡಿ ಇದನ್ನು ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರಸ್ತೆ ಅನ್ನೋ ಕೆರೆ ತರ ಆಗುತ್ತೆ ಆಗ ಗಾಡಿ ಹೂತೋಗುತ್ತೆ ಅದು ಒಂಥರ ಸಮಸ್ಯೆ ಆದ್ರೆ ಮಳೆ ಇಲ್ಲದೆ ಇರೋ ಸಂದರ್ಭದಲ್ಲಿ ಈಗ ಆ ಧೂಳು ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಅಸ್ತಮಾ ಆಗುತ್ತೆ ಅಲರ್ಜಿ ಆಗುತ್ತೆ ತುಂಬಾ ಜನ ಮಾತ್ರೆಗಳು ನುಂಗ್ಬೇಕಾಗ್ತದೆ ಎಷ್ಟೊಂದು ಕಷ್ಟ ಪಡ್ತಾ ಇದಾರೆ ಎಲ್ಲರೂ ಗೊತ್ತಾ ನಾನೇ ನೋಡ್ತಾ ಇದ್ದೀನಲ್ವಾ ನಮ್ಮ ಕಾಲದಲ್ಲಿ ಹೆಂಗಿತ್ತು ಈ ಕಾಲ ಹೆಂಗಿದೆ ನಾವು ಮನೆ ಇಲ್ಲಿ ಬಂದು ನೋಡ್ತೀನಿ ಎಷ್ಟು ನೀವೇ ಬಂದು ನೋಡಿ ಬಿ ಬಿ ಎಂ ಪಿ ಅವರೇ ಬಂದು ನೋಡಲಿ ಒಂದೊಂದು ಗುಣಿ ಪಕ್ಕ ಇರುತ್ತೆ ಎಲ್ಲಿ ಹೋಗೋದು ಗಾಡಿಗಳು ಹೋಗೋಕ್ಕೆ ಆಗಲ್ಲ ಹಂಗೆ ಗುಣಿಗಳ ಮೇಲೆ ದಾಟ್ಕೊಂಡು ಹೋಗಬೇಕು ಅವ್ರ ಸೊಂಟ ಮುರಿಸ್ಕೊಳ್ಳಬೇಕು ನಾನು ಇವಾಗ ಕಾರಲ್ಲಿ ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಮನೆಯಲ್ಲೇ ಸೇಫ್ ಅಂತ ಮನೆಯಲ್ಲೇ ಇದ್ದೀನಿ ನಾನಂತೂ ಮನೆಯಲ್ಲೇ ಇದ್ದೀನಿ ಎಷ್ಟು ಜನ ಇರೋಕ್ಕಾಗುತ್ತೆ ಮನೆಯಲ್ಲಿ ಹೊರಗಡೆ ಕೆಲಸ ಮಾಡಬೇಕಲ್ವಾ ದಯವಿಟ್ಟು ಗುಂಡಿಗಳು ಮುಚ್ಚಿ ಕಣ್ಣು ತೆಗೆದು ನೋಡಿ ಪ್ಲೀಸ್ ಇನ್ನು ಇದೇ ಇಲ್ಲಿಯ ಮತ್ತೋರ್ವ ನಿವಾಸಿ ಕೂಡ ನನ್ನ ಜೊತೆಗೆ ಇದ್ದಾರೆ ಅವ್ರ ಹತ್ರ ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಮೇಡಮ್ ಹೇಳಿ ನಿಮಗೆ ಯಾವ ತರಹದ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಸುತ್ತಮುತ್ತ ಬೇಕಾದಷ್ಟು ಅಪಾರ್ಟ್ಮೆಂಟ್ಸ್ಗಳಿದೆ ಸಾವಿರಾರು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಇದೇ ಮುಖ್ಯ ರಸ್ತೆಯಾಗಿ ಇದನ್ನು ಯೋಚನೆ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಮತ್ತು ಶಾಲಾ ಮಕ್ಕಳುಗಳು ಬೆಳಗ್ಗೆ ಹೊತ್ತು ಯೂಸ್ ಮಾಡಬೇಕಾದ್ರೆ ಎಷ್ಟೋ ಜನ ಬಿದ್ದಿರೋದು ಉಂಟು ಆಕ್ಸಿಡೆಂಟ್ಸ್ಗಳು ಆಗಿದೆ ಅದರಿಂದ ತುಂಬ ಅನಾನುಕೂಲ ಆಗ್ತಾಯಿದೆ ಇದು ಎಸ್ಪೆಷಲಿ ಆಫೀಸ್ ಹೋಗುವಂಥವರಿಗೆ ಮತ್ತು ಶಾಲಾ ಮಕ್ಕಳಿಗೆ ಅದರಿಂದ ದಯವಿಟ್ಟು ಈ ರಸ್ತೆನ ಮುಚ್ಚಬೇಕು ಗುಂಡಿನ ಮುಚ್ಚಬೇಕು ಮತ್ತು ರಸ್ತೆನ ಸರಿ ಮಾಡಿಕೊಡಬೇಕು ಎಷ್ಟು ಟೈಮಿಂದ ಇದೆ ಥರ ಸಿಚುವೇಶನ್ ಇದೆ ಅಂತ ಸುಮಾರು ಒಂದು ವರ್ಷದಿಂದ ಇದೆ ಸುಮಾರು ಒಂದು ವರ್ಷದಿಂದ ಇದೆ ಮಳೆ ಬಂದ್ರಂತೂ ಇದು ಫುಲ್ಲು ಕೆರೆ ಆಗುತ್ತೆ ನಮಗೆ ಆಕ್ಸೆಸ್ಸೇ ಇರೋದಿಲ್ಲ ಅಪಾರ್ಟ್ಮೆಂಟ್ ಹೋಗ್ಲಿಕ್ಕೆ ಬೇರೆ ಕಡೆಯಿಂದ ನಾವು ಸುತ್ತಕೊಂಡು ಬರಬೇಕಾಗ್ತದೆ ಇಲ್ಲಿ ಇದು ಒಂದೇ ಅಪಾರ್ಟ್ಮೆಂಟ್ ಅಲ್ಲ ಸುತ್ತಮುತ್ತನೂ ಅಪಾರ್ಟ್ಮೆಂಟ್ ಇದೆ ಆಲ್ ಮೋರ್ ದೆನ್ 10,000 ಜನ ಓಡಾಡ್ತಾ ಇರ್ತಾರೆ ಇದೇ ರಸ್ತೆಯನ್ನು ಯೂಸ್ ಮಾಡ್ತಾ ಇರ್ತಾರೆ
ಇಲ್ಲಿ ಇನ್ನೊಂದಿಷ್ಟು ಜನ ಸ್ಥಳೀಯರು ಕೂಡ ಇದ್ದು ಅವರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಯಾವ ತರಹದ ಸಮಸ್ಯೆ ಆಗ್ತಾ ಇದೆ ನಿಮಗೆ ಇಲ್ಲಿಂದ? ಮೇಡಮ್, ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಹತ್ರ ಇದೇನು ರೋಡು, ಈಗ ನೀವು ನೋಡಿ ತೋರಿಸ್ತಾ ಇದ್ದೀವಿ ನಾವು ನಿಮಗೆ. ಈ ರೋಡು ಮಳೆ ಬಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಜನ ಓಡಾಡೋಕ್ಕೆ ಆಗಲ್ಲ, ಇಲ್ಲಿ ಫುಲ್ ಫ್ಲಡ್ ಆಗಿಬಿಡುತ್ತೆ. ಅಪಾರ್ಟ್ಮೆಂಟ್ ಅಲ್ಲಿದ್ದರೂ ಜನ ವೆಹಿಕಲ್ಗಳನ್ನೆಲ್ಲ ಇಲ್ಲಿ ರಾತ್ರಿ ಹೊತ್ತು ನಿಲ್ಲಿಸ್ಬಿಟ್ಟು ಅಪಾರ್ಟ್ಮೆಂಟ್ ಒಳಗಡೆ ಹೋಗಬೇಕಾಗುತ್ತೆ. ಇಲ್ಲಿ ಸುಮಾರು ನಮ್ಮ ಅಪಾರ್ಟ್ಮೆಂಟಲ್ಲಿ ಇಲ್ಲಿ ಸುಮಾರು ಜನ ಐ ಟಿ ಬಿಟಿನಲ್ಲಿ ಕೆಲಸ ಮಾಡೋರಿದ್ದಾರೆ. ಅವರು ರಾತ್ರಿ 10 ಗಂಟೆ 11 ಗಂಟೆಗೆ ಬರ್ತಾರೆ, ಬಂದರೆ ಅವ್ರ ವೆಹಿಕಲ್ಗಳನ್ನ ಅಪಾರ್ಟ್ಮೆಂಟ್ ಒಳಗಡೆ ತಗೊಂಡೋಗೋಕ್ಕೆ ಅವಕಾಶ ಆಗ್ತಾಯಿಲ್ಲ. ಆಮೇಲೆ ಮಳೆ ಇಲ್ಲದೆ ಇರೋ ಟೈಮಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಡಸ್ಟ್ ಇದೆ. ಸುಮಾರು ಸೀನಿಯರ್ ಸಿಟಿಜನ್ಸ್ ಇದ್ದಾರೆ, ಅವ್ರಿಗೆ ಆಸ್ಮಾ, ಇದರಿಂದ ಈ ರೋಡಲ್ಲಿರೋ ಧೂಳು ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ಒಂದು ವೆಹಿಕಲ್ ಬಂದರೆ ಸಾಕು, ಅದು ಒಂಥರ ಹೊಗೆ ಥರ ಎದಾಳ್ತಾ ಇದೆ ಧೂಳು. ದಯವಿಟ್ಟು ಇದಕ್ಕೆ ಬಿ ಬಿ ಎಂ ಪಿನವ್ರಿಗೆ ಹೇಳಿ ಏನಾದರೂ ವ್ಯವಸ್ಥೆ ಮಾಡಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ. ಮೇಡಮ್, ಮಳೆ ಬಂದಂಥ ಟೈಮಲ್ಲಿ ವೆಹಿಕಲ್, ನಾನು ಹೇಳ್ತಾ ಇದ್ದೀನಿ, ನಮ್ಮ ವೆಹಿಕಲ್ನ ಅಪಾರ್ಟ್ಮೆಂಟ್ ಹತ್ರಕ್ಕೆ ತೊಗೊಂಡೋಗೋಕ್ಕಾಗದ್ದೇ ಇಲ್ಲ. ನೋಡಿ, ಅಲ್ಲೇ ನಿಲ್ಲಿಸ್ಬಿಟ್ಟು ಅಪಾರ್ಟ್ಮೆಂಟ್ ಹತ್ರ ಹೋಗ್ಬೇಕವರು. ಇಷ್ಟು ರಾತ್ರಿಯೆಲ್ಲ ವೆಹಿಕಲ್ಗಳು ಇಲ್ಲೇ ಇರ್ತವೆ. ನೋಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಯಾವ ಥರ ಸಿಚುಯೇಷನ್ ಕ್ರಿಯೇಟ್ ಆಗ್ತಿದೆ ಅಂತ. ಅಪಾರ್ಟ್ಮೆಂಟ್ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ವೆಹಿಕಲ್ ತೊಗೊಂಡು ಅವ್ರು ಅಪಾರ್ಟ್ಮೆಂಟ್ ಒಳಗಡೆ ತೊಗೊಂಡೋಗ್ದೆ ಇಲ್ಲೇ ಬಿಡಬೇಕು ಅಂದರೆ ಏನು ಪ್ರಯೋಜನ ಹೇಳಿ? ಅದಕ್ಕೋಸ್ಕರ ದಯವಿಟ್ಟು ಈ ರೋಡ್ನ ಸರಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಇದು ಇಲ್ಲಿ ನಿವಾಸಿಗಳು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಕಳೆದ 1-2 ತಿಂಗಳು ಅಥವಾ 3-4 ತಿಂಗಳು ಅಥವಾ 5-6 ತಿಂಗಳ ಸಮಸ್ಯೆ ಅಲ್ಲ ಇದು, ಕಳೆದ 2-3 ವರ್ಷಗಳಿಂದ ಕೂಡ ಇದೇ ತರಹದ ಸಮಸ್ಯೆ ಇದೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ತರಹದ ಸಮಸ್ಯೆ ಇದೆ. ಕೇವಲ ಇದೊಂದೇ ಏರಿಯಾದಲ್ಲಿ ಅಲ್ಲ, ಬೆಂಗಳೂರಿನ ನಾನಾ ಏರಿಯಾಗಳಲ್ಲಿ ಇದೇ ತರಹದ ಸಮಸ್ಯೆ ಇನ್ನೂ ಜೀವಂತವಾಗಿದೆ. ಬಟ್ ಪಾಲಿಕೆಯ ಆಯುಕ್ತರು ಮಾತ್ರ ಇವತ್ತು ನಾಳೆ ನಾಳೆ ನಾಡಿದ್ದು ಅಂತ ಡೆಡ್ ಲೈನ್ ಅನ್ನ ಕೊಟ್ಕೊಂಡು ಕೂತಿದ್ದಾರೆ. ಕಾರಣವನ್ನ ಕೇಳಲಿಕ್ಕೆ ಹೋದ್ರೆ ಹವಾಮಾನದ ಮೇಲೆ ಹಾಕಿಬಿಡ್ತಾರೆ. ಇನ್ನೆಷ್ಟು ದಿನ ಬೇಕು ಸ್ವಾಮಿ ನಿಮಗೆ ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೆ? ಜನರ ಜೀವವನ್ನ, ಜನರ ಜೀವನವನ್ನ ನೀವು ಹಾಳು ಮಾಡ್ತಾ ಇದ್ದೀರಾ ಅಂತ ಸಾರ್ವಜನಿಕರು ನೇರವಾಗಿ ಬಿಬಿಎಂಪಿ ಪಾಲಿಕೆಯ ಆಯುಕ್ತರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಕೆಲಸ ಮಾಡಬೇಕಿದೆ. ಯಾರು ಈ ರಸ್ತೆ ಗುಂಡಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇರ್ತಾರೋ ಅವರು ಸ್ವಲ್ಪ ನಿದ್ದೆ ಕಣ್ಣಿಂದ ಆಚೆ ಬಂದು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಜೀವಗಳು ಹೋಗ್ತಾ ಇರುವಂತದನ್ನಾದ್ರೂ ಅಟ್ಲೀಸ್ಟ್ ಗಮನ ಹರಿಸಿಕೊಂಡು ಏನಾದರೂ ನಿದ್ದೆ ಕಣ್ಣಿಂದ ಆಚೆ ಬಂದು ಹಗಲು ಹೊತ್ತಲ್ಲಿ ಕೆಲಸ ಮಾಡುವ ಕೆಲಸವನ್ನು ಮಾಡಬೇಕಿದೆ ಅನ್ನುವಂಥದ್ದು ಸಾರ್ವಜನಿಕರು ಹೇಳ್ತಾ ಇರುವಂತಹ ಮಾತು. ನಮ್ಮ ಕಳಕಳಿ ಕೂಡ ಅದೇ. ಕ್ಯಾಮರಾಮನ್ ಸುದರ್ಶನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.